ధర్మయ్యా యో ధర్మయ్యా ఓహోహోహోహో ನಾಯಿನ್ ಕರೆದ್ರೆ ಕುಣಿದುದ್ದು ಅದ್ರ ಬಾಲ ಅಂದಂಗೆ, ನಿನ್ ಗಂಡನ್ ಕರೆದ್ರೆ ನೀರ್ ಬಂದು ಯಾಕೆ ನಿನ್ ಗಂಡ ಅನ್ನಿಸ್ಕೊಂಡವ್ ಮನೆಯಾಗಿಲ್ವೋ? ಅಲ್ಲೇ ಬಾರಪ್ಪ ದುರ್ಮುರಾಯ, ಬಾ. ಅದ್ಯಾವ ಪುಣ್ಯಾತ್ಮನಯ್ಯ ನಿನಗೆ ಈ ಹೆಸರು ಮಾಡಗದೋನು? ಅಲ್ಲ ಕಣಯ್ಯ, ಮಗಿನಿ ಅದ್ ಪಟ್ಬಿಟ್ರೆ ಸಂಬಂಧನೆ ತೀರೋಯ್ತದೆ ಅಂತ ಮಾತಾಯ್ತಂತಲ್ಲ, ನಿಂದೇನೋ ಇತ್ವಿ ಕುರ್ಬೇಕ ನ್ಯಾಯ? ಓಹೋ, ಈ ಓಯ್ನಾತಿ ಬುದ್ಧಿ ಉಳ್ದು ಸೋರೋಯ್ತು ಬುಡು. ಯಾರು ಮಾತಾಡಿದ್ರೆ ಏನು? ಮಾತಾಗಿದೆ, ಅದಕ್ಕೆ ಒಪ್ಕೊಂಡು ಆಗಿದೆ. ಈಗ ನೀನ್ ಯಾಕೆ ಬಂದೆ ಇಲ್ಲಿಗೆ? ಸಣ್ಣ ಮನ್ಸಿನ ಬೀಗರು ಸ್ವಚ್ಛ ಗ್ವಾಡೆಗ್ ಸಾಮಾನ. ನಿನ್ನಂತ ಭಿನ್ನಣಗಿತ್ತಿಗೆ ಯೋನ್ ಗೊತ್ತಾಯ್ತದೆ ಬಸ್ರಿ ಬಾಣಂತನ ಸಾಮಾಸಾರ? ಮಗಿನ ಎತ್ ಹೊಡೋದು ಅಂದ್ರೆ ಮರ್ದಾಗಿನ ಹಣ್ಣು ಕಿತ್ಕೊಟ್ಟಂಗೆ ಅಂತ ತಿಳ್ಕೊಂಡಿದ್ಯಾ? ಹಾಸರಿಕೆ ಬ್ಯಾಸರಿಕೆ ಕಳಿಬೇಕು. ಹೊಟ್ಟೆಯಾಗಿನ ಮಗಿಗೆ ನಾಗರಿಕ ಯಾವುದು, ನಿಜಾಯಿತಿ ಯಾವುದು ಅಂತ ಗೊತ್ತಾಗ್ಬೇಕು. ಆ ಕೃಷ್ಣ ಪರಮಾತ್ಮನೆ ಸುಭದ್ರ ಹೊಟ್ಟೆಯಾಗಿದ್ದ ಅಭಿಮನ್ಯುಗೆ ಪಾಠ ಹೇಳ್ದಂಗ್ ಹೇಳಿರೆ, ನಾಳೆ ನಮ್ಮನೆಯಾಗ ಹುಟ್ಟೋ ಕೂಸೂನು ನಮ್ ಪುಟ್ನಂಜನಂಗೆ ನಾ ಕಳ್ಳಿಗೆ ದೊಡ್ಡವನಾಯ್ತಾನೆ. ಅವನ್ ಹೆಸರು ಹೇಳಿರೆ ಸಾಕು, ಗೌರವ ಕೊಡ್ಬೇಕು ಅನ್ನಿಸ್ತದೆ ಕಾಣಲೆ ಮೂ ದೇವಿ. ನಿನ್ ಇಷ್ಟ ಬಂದ ಹಾಗೆ ಬೆಳೆಸ್ಕೋ, ಅದಕ್ಕೂ ನೀನ್ ಮನೆಗೆ ಬರೋದಕ್ಕೂ ಏನ್ ಸಂಬಂಧ? ಮುಚ್ಚೆ ಬಾಯಿ. ಆರ್ ಎತ್ತೋಳ ಮುಂದೆ ಒಂದ್ ಎತ್ತೋಳ ಮಾತಾಡಕ್ ಬಂದ್ಬಿಟ್ಟವಳೆ. ನಾಗರಿಕ ಅಂದ್ರೆ ಸಡ್ಡ ಬಳಕಸ್ಕೊಂಡು ಎದೆ ನಿಗರ್ಸ್ಕೊಂಡು ಓಡಾಡೋದು ಅಂತ ತಿಳ್ಕೊಂಡ್ರೆ ನಿಂತವ್ಯಾನೆ ನನ್ ಮಾತು? ಯಾವ ಧರ್ಮರಾಯಯ್ಯ ಎಲ್ಲಯ್ಯ ಬಸ್ರಿ ಕ್ವಾಣೆ ನಾಗ ಯಾವ ಲೆಕ್ಕದಯ್ಯ ಎಲ್ಲ ತಕೊಂಡ್ ಮ್ಯಾಕ್ ಬಾ. ತಾಯೇ ಮಾ ತಾಯೇ, ಕೂಸುಟ್ಟ ಗಂಟಾನು ನನ್ನ ಠಿಕಾಣಿ ಇಲ್ಲೆ. ನಿನ್ನ ಮಗಳಿಗೆ ತಾನ ಪಾನ ನೀರು ನೀಡಿ ವ್ಯವಸ್ಥ ಎಲ್ಲ ನಂದೆ. ಹ್ಮ್, ಬಸ್ರಿ ಕ್ವಾಣಕ್ ಬರ್ಬೇಕಾದ್ರೆ ಉಸಿ ಮಡಿ ಮೈಲಿಗೆ ನೋಡ್ಕೊಂಡು ಬನ್ನಿ, ಯಾಕಂದ್ರೆ ನಮ್ ಕೂಸ್ಗೆ ಕಾಲ್ದೂಳ ಆಗ್ಬಾರ್ದು ಅದ್ಕೆ. ಹ್ಮ್, ಗೊತ್ತಾಯ್ತು? ಏನ್ ಗೊತ್ತಾಯ್ತದೋ, ಫ್ಯಾಸನ್ ಮುಂಡೆ ಅವಕ್ಕೆ. ಮನೆಗೊಬ್ಳು ಕೆಲಸದವಳು ಬಂದ ಹಾಗಾಯ್ತು, ಬಿದ್ದಿರ್ಲಿ. ಏನ್ರಿ ಅದು? ಏನಿಲ್ಲ ಬಸ್ರಿ ಕ್ವಾಣೆಗೆ ಬೆಳಕಿದ್ರಲ್ವಾ ನಮ್ ಪುಟ್ ನಂಜನ ಕೂಸು ನಗೋದು. ಅಯ್ಯ ನನ್ ರಾಣಿ, ಯಾಕವ್ವ ನಿನ್ ಗಂಡನ ತಸ್ವೀರ್ ಫೋಟೋ ನೋಡಿ ಗಾಬರಿ ಆಗ್ಬಿಟ್ಟೆ? ಅಜ್ಜಿ ನೀನ್ಯಾಕ್ ಬಂದೆ ಇಲ್ಲಿಗೆ? ಹೌದು ಕಣ್ಣೆ ರಾಣಿ, ನಿನ್ ಹೊಟ್ಟೆಯಾಗಿರೋ ಪುಟ್ನಂಜನ್ ಕೂಸು ಹೊರಗ್ ಬರ್ರ ಗಂಟ ನಿನ್ನ ನೋಡ್ಕೊಳ್ಳೋಳು ನಾನೇಯ್ಯ. ಇನ್ನು ಮ್ಯಾಕೆ ನೀನ್ ಒಂದ್ ಹೆಜ್ಜೆ ತೆಗ್ದಿಕ್ಬೇಕು ಅಂದ್ರು ನನ್ನ ಅಪ್ಪಣೆ ತಕಬೇಕು. ಹ್ಮ್ ನಡಿ, ಅವನು ನೆತ್ತಿಗ್ ಬರೋ ಹೊತ್ತಿಗೆ ಹಸಿ ಎಣ್ಣೆ ಸ್ನಾನ ಮಾಡ್ಬಿಡಿವಂತೆ. ಏನ್ ಮಾಡ್ತಿದ್ಯ ಅಜ್ಜಿ? ನೆತ್ತಿ ಒಳ್ಳೆ ಎಣ್ಣೆ ಯುಕ್ತಿನ್ ಕಣೆ, ನನಗದೆಲ್ಲ ಇಷ್ಟ ಆಗಲ್ಲ. ಅಯ್ಯಯ್ಯೋ, ನಿನ್ ಇಷ್ಟ ಕಟ್ಕೊಂಡು ನಾನ್ ಏನು ಮಾಡುನೆ? ಇಲ್ಲಿ ನೋಡು, ನಮ್ ಚಿಕ್ಕ ನಂಜ ತುಂಬ ಇರ್ಬೇಕು ಅಂತ್ಲೆ ನಿನ್ ನೆತ್ತಿಗೆ ಎಣ್ಣೆ ಇಕ್ತಿರೋದು. ಈಗೇನ್ ಇಕ್ಕಿಸ್ಕಂತ್ಯೋ ಇಲ್ಲ ರಪ್ಪ ರಪ್ಪ ಅಂತ ತೊಟ್ಟು ಬಿಡ್ದು ಹಂಗಯ್ಯ. ಅಯ್ಯಯ್ಯ ಸುಮ್ಕಿರಮ್ಮಿ, ಬೆನ್ನ ಮ್ಯಾಗೆ ಬಿಸಿನೀರ್ ಬಿದ್ರೇನೆ ಬದುಕು ಬಂಗಾರ ಆಗೋದು ಅಂತ ಹಿರಿಯ ಹೇಳಿಲ್ವ? ಸುಮ್ಕಿರು, ಅದ್ ಯಾಕಂಗಾಡಿಯೇ ನಿನ್ ಮುಯ್ಕೊಯ್ ನೋವು ಹೋಗ್ಲಿ. ಅಯ್ಯಯ್ಯೋ ಏನಜ್ಜಿ ಇದು, ಸೋಪ್ ಅಲ್ಲಿದೆ. ಆ ನೊರೆ ಬಿಲ್ಲೆ ತಕೊಂಡು ಯೋನ್ ಮಾಡ್ತೀಯ? ಇಲ್ಲಿ ನೋಡು, ಒಳ್ಳೆಣ್ಣೆ ಸೀಗೆ ಕಾಯಿಗೆ ಬೊಗ್ಗೋದು. ಆಗ್ಲೇಯ ಚಾರೋ ಮೈ ಕೂರೋದು, ನಮ್ ಚಿಕ್ಕ ನಂಜ ನಿನ್ ಹೊಟ್ಟೆಯಾಗಿಂದ ನೋವಿಲ್ದಂಗ ಆಚಿಗ್ ಬರೋದು. ಸುಮ್ಕಿರು, ಏನು ಆಗಕ್ಕಿಲ್ಲ. ಹುಷಾರ್ಲಾ, ಕಣ ಕಟ್ಟುವಾಗ್ಲೇ ಕಾಳೆಲ್ಲ ಉದ್ರೋಬಾರ್ದು, ನಿಧಾನವಾಗಿ ಜೋಡ್ಸಿ. ಕಾಲ್ದಿಂದ ಕಣ ಕೊಟ್ಟೋರು ಸರಿಯಾಗಿ ಕೊಡ್ತಾರೆ, ನೀನ್ ಯಾಕಪ್ಪ ಬಿಸ್ಲಾಗ್ ಬಾಡ್ತಿದ್ದೀಯ? ಮನಸ್ಸಲ್ಲಿ ರಣ ಬಿಸ್ಲಿದ್ದಾಗ ನೆತ್ತಿ ಮೇಗಿರು ಈ ಕಾವ್ ಏನ್ ಮಾಡುತ್ತೆ ಪುಟ್ಟಮಲ್ಲಿ? ಆ ರಣಕ್ಕೊಂದ್ ಕೊನೆ ಕಾಣಿಸಕ್ಕೆ
ಚಿನ್ನದಂತ ಕೂಸ್ ಬೊತ್ತಾಯ್ತಲ್ಲ ಮಗ. ಅದೊಂದು ಆಸೆ ಉಳ್ಕೊಂಡೈತೆ ನಂಗೆ. ನಿನ್ನ ಆಸೆ ನೆರವೇರ್ತದೆ ಕಣಪ್ಪ. ಬಾ ಮಗ್ನೆ, ಊಟ ಮಾಡಿ ಬಂತೆ. ನಾನು ಕೂಸ್ ನೋಡ್ಕೊಂಡ್ರೆ ನನ್ನ ನೋಡ್ಕೊಳಕ್ ಬಂದಿದ್ದೆಲ್ಲ ಪುಟ್ಟಮಲ್ಲಿ. ಹ್ಮ್, ಇಲ್ಲೊಂದ್ ಕಣ್ಣು ದುಡಿತಾಯ್ತು, ಅಲ್ಲೊಂದ್ ಕಣ್ಣು ಅರಳ್ತಾಯ್ತೆ. ಎರಡನ್ನು ನೋಡ್ಕೋಬೇಕಲ್ಲಪ್ಪ. ಯಾವ್ದಕ್ ನೋವಾದ್ರೂ ನೋವಾಗೋದ್ ನಮಗೆಯ. ಸರಿ, ಹೇಗಿದೆ ನನ್ ಕೂಸು? ಇನ್ನೊಂದ್ 3 ತಿಂಗಳು ತಡಕ, ಆಮೇಲೆ ನೋಡಿ ಬಂತೆ. ಆ ಮಗು ಒಂದ್ ಬಂದ್ಬಿಟ್ರೆ ಸಾಕು. ಮಹಾಲಕ್ಷ್ಮಿ ಇದ್ದಂಗಿದ್ದೀಯಲ್ಲೇ ನಮ್ಮವ್ವ. ನಿನ್ ಒಡ್ಲಾಗಿರೋ ನಮ್ಮ ಒಡವೆಗೆ ಕಣ್ಣು ಮೂಗು ಮೂಡೋ ಕಾಲ ಕಣವ್ವ. ನಿನ್ನ ಕೂಸು ಗಟ್ಟಿಯಾಗಿರ್ಲಿ ಅಂತ ಹರಕೆ ಕಟ್ಕ. ಇನ್ನು ಮ್ಯಾಕ್ ನೀನು ಮೈಯೆಲ್ಲ ಕಣ್ಣಾಗಿರ್ಬೇಕು. ಪುಟ್ಟಮಲ್ಲಿ ಪ್ಯಾಟೆಗೆ ಹೋಗ್ತಾವಳೆ ಇವತ್ತೋ ನಾಳೆನೋ ನಮ್ ಕೂಸ್ ಮನೆಗೆ ಬರ್ಬೋದು. ನಮ್ಮ ಹಳ್ಳಿ ಆಚಾರ ಹತ್ರ ಹೋಗಿ ಆ ತೊಟ್ಲೇನಾಯ್ತಂತ ವಿಚಾರಿಸಿ. ಸರಿ ಬುದ್ಧಿ. ಹಾಗೆ ಮಗುಗೆ ಒಂದ್ ಕೋಣೆ ವ್ಯವಸ್ಥೆ ಮಾಡಿ. ಆಯ್ತು ಬುದ್ಧಿ. ಮಗಿಗೊಂದ್ ಕೋಣೆ ವ್ಯವಸ್ಥೆ ಮಾಡಿದ್ರೆ ಸಾಕಾಗುದಿಲ್ಲ ಕಣಪ್ಪ. ಅದನ್ನ ನೋಡ್ಕೊಳ್ಳಕ್ಕೆ ಒಬ್ಬ ತಾಯಿನೂ ಬೇಕು. ಹುಟ್ಟಿದ ಮಗಿನ ಎತ್ಕ ಬಂದ್ಬಿಟ್ರೆ ಅದಕ್ಕೆ ಹಾಲು ಕುಡ್ಸೋರ್ ಯಾರು, ಆಡಿಸಿ ಮಲಗಿಸೋರ್ ಯಾರು? ಅದಕ್ಕೆ ನಾನೊಂದ್ ತೀರ್ಮಾನಕ್ ಬಂದಿದ್ದೀನಿ, ಹಂಗೆ ಮಾಡಣ. ಲೆಕ್ಕದೈನೋರೇ, ನಾ ಬರೋದು ವಶಿ ತಡ ಆದ್ರೂ ನಾ ಹೇಳ್ದಂಗೆ ಮಧುಗೆಲ್ಲ ವ್ಯವಸ್ಥೆ ಮಾಡ್ಬಿಡಿ. ಆಯ್ತು ಕಣವ್ವ. ಬರನೇನಪ್ಪ. ಹುಸಾರು. ಒಂದು ಕೀಟ ಒಳಗಿದ್ದು ಕೂಸು ಹೊರಗೆ ಬಂದು ಬಿಟ್ರೆ
ಹುಣ್ಣೆ ಕಂಡು ಸಮುದ್ರದಂಗ ಆಟದ ಕಣೆ ಹುಣ್ಣಿನ ಮನಸ್ಸು. ನನ್ನಪ್ಪ ನೀನು, ಹಾಲ ನನ್ ಚಿಕ್ಕ ನಂಜ ನೀನು, ಹೊಳು ನನ್ನಪ್ಪ ಕಣೆ ನೀನು ಆಳುವ. ನೋಡ್ಕೊಂಬಿಡಪ್ಪ, ಮತ್ತಿವಳ್ ನೋಡ್ಬಾರ್ದು. ಇನ್ ಮ್ಯಾಕೆ ಇವಳು ನಳ್ಳುವೆ ನಿನಗ್ ಹೋಗ್ಕೂಡ್ದು. ನಡಿ, ನಮ್ಮೂರ್ಗ ಹೋಗಣ, ನಿಮ್ಮಪ್ಪನ ಮಡ್ಲು ಸೇರ್ಕೊಳ್ಳಿ ಬಂತೆ. ನಿಮ್ಮಪ್ಪ ಇದ್ದಂಗೆ ಇದೆಯಲ್ಲ ಮಗನೇ, ಗಿರ್ಜಾ ಮೀಸೆ ಒಂದಿಲ್ಲ ನೋಡು ನಿನ್ಗೆ. ಅಲ್ಲ ಕಣಲ್ಲ, ಹೋಗಿ ಹೋಗಿ ನಿಮ್ಮ ಅಜ್ಜಿ ಹುಟ್ಟಿದ್ದಿ, ನಾನೇ ಊಟ ಬಿಟ್ಟಿದ್ಯಲ್ಲ, ಆ ಸೊಪ್ಪು ನಾತಿ ಆದಂಗೆ ನೀನು ಆಗ್ಬೇಡ, ನಿಮ್ಮಪ್ಪ ಆದಂಗ ಆಗು. ಗೊತ್ತಾಯ್ತೋ? ಏನು ಗೊತ್ತಾಯ್ತದ ನಿಮ್ಗೆ? ನೋಡು ನೋಡು, ಈಗ್ಲೇನೆ ಎಷ್ಟು ಬೇಕೋ ಅಷ್ಟು ನಿನ್ ಮೊಮ್ಮಗಿನ ಮಕ್ಕ ನೋಡು. ಇನ್ ಮ್ಯಾಕೆ ನಿನ್ ಮೊಮ್ಮಗ ನಿನ್ ಮನೆ ಕಡೆ ಸುಳಿಯಾಕಿಲ್ಲ, ತೀರೋಯ್ತು ಈ ಮನೆ ಈ ಸಂಬಂಧದ ಋಣ ತೀರೋಯ್ತು. ಎಳ್ಳು ನೀರು ಬಿಟ್ಟಂಗಯ್ಯ. ಕಣ್ಣೀರ ಯಾಕಪ್ಪ? ನೀನ್ ಬಾಗ್ಲ ಕುತ್ಕೊಂಡು ನಿನ್ ಎಂಡ್ರನ್ನ ಕುಣಗಾಲ್ಗಿತ್ತಿ ಮಾಡ್ದಾಗ್ಲೇ ನೋಂದ್ ಕಳ್ದಿದ್ದು ಈ ಮಗ ಅವ್ರ ಅಪ್ಪಂತ ಹೋಗೋವಾಗ ಯಾಕಪ್ಪ ಕಣ್ಣೀರ ಹಾಕ್ತೀಯ? ಇಲ್ಲಿ ನೋಡು, ನಮ್ ಪುಟ್ನಂಜ ನಮ್ ಮಗಿಗೆ ಹೊಸ ಹೂನ್ ತರಕ್ಕೆ ಅವಸ್ಥೆ ಮಾಡ್ತಾವ್ನೆ. ಹ್ಞೂ, ಓತಾಗೋಯ್ತು. ನಾನು ಹೊಸ ಹೆಣ್ಗೆ ಮಗಿನ ಜಡೆ ಹಾಕ್ಬೇಕು. ನೋಡು, ಇನ್ಮ್ಯಾಕಾದ್ರೂ ನಿನ್ ಗಂಡಸು ಅನ್ನೋದನ್ನ ನೆನಪು ಮಾಡ್ಕೊಂಡು ನಿನ್ ಹೆಂಡ್ರನ್ನ ಹೊಸ ಹದ್ದು ಬಸ್ತಾಗಿ